ಸದಲ್ಗಾ ಪಟ್ಟಣದಲ್ಲಿ ಎರಡು ಕೊರೋನಾ ಪಾಸಿಟಿವ್ ಪತ್ತೆ. ಸುಮಾರು ದಿನಗಳಿಂದ ಸದಲ್ಗಾ ಪಟ್ಟಣದಲ್ಲಿ ಯಾವುದೇ ಪಾಸಿಟಿವ್ ಕೇಸ್ ಬಂದಿರಲಿಲ್ಲ. ಆದರೆ ಒಂದೇ ಇಲಾಖೆಯ ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿಗೆ ಕೊರೋನಾ ದೃಢಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಅಗ್ನಿಶಾಮಕ ಇಲಾಖೆಯ ಸುಮಾರು 21 ಜನರ ಸ್ವಾಬ್ ಟೆಸ್ಟ್ 8 ದಿನಗಳ ಹಿಂದೆ ಮಾಡಲಾಗಿತ್ತು. ಅದರ ಪೈಕಿ ಇಬ್ಬರು ಸಿಬ್ಬಂದಿಗೆ ಕೊರೋನಾ ದೃಢಪಟ್ಟಿದೆ. ಅಲ್ಲದೆ ಸದಲ್ಗಾ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನಲ್ಲಿನ ಸಿಬ್ಬಂದಿಗೂ ಕೂಡ ಕೊರೋನಾ ದೃಢಪಟ್ಟಿದೆ. ಈತನು ಶಮನೆವಾಡಿಯ ಗ್ರಾಮಸ್ಥ. ಈತ ಬ್ಯಾಂಕಿಗೆ ಹಾಜರಾಗಿದ್ದ. ವಿಷಯ ತಿಳಿಯುತ್ತಿದ್ದಂತೆ ಸದಲ್ಗಾ ಪುರಸಭೆಯ ಮುಖ್ಯಾಧಿಕಾರಿ ಪಿ ಎ ಕಲ್ಯಾಣ್ ಶೆಟ್ಟಿ ಇವರು ಸ್ಥಳಕ್ಕೆ ಬಂದು ಕೂಡಲೇ ಮೂರು ಜನರನ್ನು ಚುಕ್ಕೋಡಿಯ ಜಿಲ್ಲಾಸ್ಪತ್ರೆಗೆ ಆಂಬ್ಯುಲೆನ್ಸ್ ಮೂಲಕ ಮುಂದಿನ ಚಿಕಿತ್ಸೆಗೆ ಕಳುಹಿಸಿದರು. ಕೊರೋನಾ ಪಾಸಿಟಿವ್ ಇರುವ ಮನೆಗಳ ಸುತ್ತಮುತ್ತ ಸೀಲ್ ಡೌನ್ ಮಾಡಿಸಿ ಸ್ಯಾನಿಟೈಸರ್ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಪಿ ಎ ಕಲ್ಯಾಣ್ ಶೆಟ್ಟಿ, ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಯಶೋಧ, ಗ್ರಾಮ ಲೆಕ್ಕಾಧಿಕಾರಿ ಎಂ ಎ ನಾಗರಾಡೆ, ಪಿಬಿ ಗರ್ದಾಡೆ, ಸಲೀಂ ಸನದಿ, ಅಕ್ಬರ್ ಸನದಿ, ಎ ಎನ್ ಹೆಗಡೆ, ಎಲ್ ವಿ ಮದಾಳೆ, ಸಂಜು ಗುಡೆ, ಕುಮಾರ್ ಸ್ವಾಮಿಗೋಳ್, ರೂಪೇಶ್ ಕರಂಗಳೆ, ವಿಜಯ್ ಕೊಕನೆ, ಪ್ರಕಾಶ್ ಮುಗಳಿ, ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರಾಥಮಿಕ ಆರೋಗ್ಯ ಕೇಂದ್ರ ಸದಲ್ಗಾದಿಂದ ಸದಲ್ಗಾ ಪಟ್ಟಣದಲ್ಲಿ ಇದು ಅಗ್ನಿಶಾಮಕ ದಳದವರ 21 ಜನರ ಸ್ವಾಬ್ ಟೆಸ್ಟ್ ಮಾಡಲಾಗಿತ್ತು. ಈಗ 10 ದಿವಸಗಳ ಹಿಂದೆ ಅವರಲ್ಲಿ ಸಿಬ್ಬಂದಿಗಳಾದ ಇಬ್ಬರು ಇವತ್ತಿನ ದಿವಸ COVID-19 ಪಾಸಿಟಿವ್ ಕಂಡು ಬಂದಿರುತ್ತಾರೆ. ಸದರಿ ಅವರನ್ನು 108 ಆಂಬ್ಯುಲೆನ್ಸ್ ಅಲ್ಲಿ ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕಳುಹಿಸಲಾಗಿದೆ. ಸದರಿ ಅವರು ಹೋಮ್ ಕ್ವಾರಂಟೈನ್ ಅಲ್ಲಿ ಇದ್ದರು. ಅವರನ್ನು ಚಿಕಿತ್ಸೆಗಾಗಿ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಚಿಕ್ಕೋಡಿಯಲ್ಲಿ ಕಳುಹಿಸಿಕೊಟ್ಟಿರುತ್ತೇವೆ. ಈಗ ಯಾವಾಗ ಮಾಡಿದ್ರು ಅದು? ಸದರಿ 13 ತಾರೀಕಿಗೆ ಸ್ವಾಬ್ ಟೆಸ್ಟ್ ಮಾಡಲಾಗಿತ್ತು. 7 ದಿನಗಳ ಹಿಂದ್ಗಡೆ, 7 ದಿವಸದ ಹಿಂದೆ ಇವತ್ತು ಇದು ಬಂದಿದೆ. ಇವತ್ತು ಪಾಸಿಟಿವ್ ಅಂತ ಕನ್ಫರ್ಮ್ ಮಾಡಿದ್ರೆ ಎಷ್ಟು ಜನದ ಮಾಡಿದ್ರು ಸರ್? ಸರ್, 21 ಜನಕ್ಕೆ ಮಾಡಿದ್ರು. 21 ಜನರಲ್ಲಿ ಇಬ್ಬರು ಜನದ್ದು ಪಾಸಿಟಿವ್ ಕಂಡು ಬಂದಿದೆ. ಸದಲಾದಲ್ಲಿ ಈಗ ಇವತ್ತಿನವರಿಗೆ ಯಾವ ಕಂಡು ಬಂದಿಲ್ಲ. ಇವೇ ಎರಡು COVID-19 ಪಾಸಿಟಿವ್ ಕೇಸ್ ಕಂಡು ಬಂದಿರುತ್ತೆ. ಇವತ್ತಿನ ದಿನಾಂಕ ಇವತ್ತಿನ ಯಾವ ಕಂಡು ಬಂದಿಲ್ಲ.